Hello friends, welcome back. This is Shivanand. Thanks for subscribing my channel and thanks for your loving support. Friends, this video is WhatsApp na latest update baga telkona. This WhatsApp na latest updates alli yenella ondu features galamge add agide annodra complete information anavu. This video is step by step telkoltam. Hogana friends, this video na shuru madoginta munche nenna channel la yara subscribe madilvo. Daivittu mariyade nenna channel la subscribe mari matte ide rithiya daily latest videos gala update gagi bell icon kuda mariyade press mari. ಫ್ರೆಂಡ್ಸ್ ಈಗ ನಾವು ಫಸ್ಟ್ ಗೂಗಲ್ ಪ್ಲೇ ಸ್ಟೋರ್ ಒಳಗಡೆ ಹೋಗ್ಬಿಟ್ಟು ವಾಟ್ಸಪ್ ಅಪ್ಲಿಕೇಶನ್ ಅನ್ನು ಓಪನ್ ಮಾಡ್ಕೊಳ್ಳೋಣ. ನೀವು ಇಲ್ಲಿ ನೋಡೋದು ವಾಟ್ಸಪ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಮಗೆ ಒಂದು ಅಪ್ಡೇಟ್ ಅಂತ ಬಂದಿರುತ್ತೆ. ಅಪ್ಡೇಟ್ ಮೇಲೆ ನಾವು ಕ್ಲಿಕ್ ಮಾಡಿ ವಾಟ್ಸಪ್ ಅಪ್ಲಿಕೇಶನ್ ನಾವು ಅಪ್ಡೇಟ್ನ ಮಾಡ್ಕೊಳ್ಬೇಕಾಗತ್ತೆ. ಫ್ರೆಂಡ್ಸ್ ಈಗ ನಾವು ವಾಟ್ಸಪ್ ಅಪ್ಲಿಕೇಶನ್ ಅಪ್ಡೇಟ್ನ ಮಾಡ್ಕೊಂಡ ತಕ್ಷಣ ಈಗ ನಾವು ವಾಟ್ಸಪ್ ಅಪ್ಲಿಕೇಶನ್ ಓಪನ್ ಮಾಡೋಣ. ಫ್ರೆಂಡ್ಸ್ ಈಗ ವಾಟ್ಸಪ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಬಂದಿರುವಂಥ ಒಂದು ಹೊಸ ಅಪ್ಡೇಟ್ ಏನಂತ ನಾವೀಗ ನೋಡೋಣ. ಫ್ರೆಂಡ್ಸ್ ಈಗ ನಾವು ವಾಟ್ಸಪ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ನಮಗೆ ಸರ್ಚ್ ಬಾರ್ ಇರುತ್ತೆ. ಆ ಸರ್ಚ್ ಬಾರ್ ಮೇಲೆ ನಾವು ಕ್ಲಿಕ್ನ ಮಾಡಬೇಕು. ಫ್ರೆಂಡ್ಸ್ ಇಲ್ಲಿ ನೋಡೋದು ಆ ಸರ್ಚ್ ಬಾರ್ ಮೇಲೆ ನಾವು ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ಇಲ್ಲಿ ನಮಗೆ ಫೋಟೋಸ್ ಅಂತ ತೋರಿಸ್ತದೆ, ವೀಡಿಯೋಸ್ ತೋರಿಸ್ತದೆ, ಲಿಂಕ್ಸ್ ಅಂತ ತೋರಿಸ್ತದೆ, ಗಿಫ್ಟ್ಸ್ ತೋರಿಸ್ತದೆ, ಮತ್ತು ಆಡಿಯೋ ಇದೆ, ಮತ್ತು ಡಾಕ್ಯುಮೆಂಟ್ಸ್ ಅಂತ ತೋರಿಸ್ತದೆ. ಈ ಫ್ಯೂಚರ್ ನಮಗೆ ಮುಂಚೆ ಇರಲಿಲ್ಲ, ನಿಮ್ಗೆ ಗೊತ್ತಿರ್ಬೋದು. ಸೊ ಈಗ ಸರ್ಚ್ ಬಾರ್ ಮೇಲೆ ನಾವು ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ಇಲ್ಲಿ ಫೋಟೋಸ್ ಅಂತ ಏನು ತೋರಿಸ್ತದೆ ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಿದ್ರೆ ನಮ್ಮ ವಾಟ್ಸಪ್ನ ಒಂದು ಅಪ್ಲಿಕೇಶನ್ ಒಳಗಡೆ ಎಷ್ಟು ಫೋಟೋಸ್ಗಳನ್ನ ನಾವು ಸೆಂಡ್ ಮಾಡಿದ್ವಿ ಅಥವಾ ಎಷ್ಟು ಫೋಟೋಸ್ಗಳನ್ನ ನಾವು ರಿಸೀವ್ ಮಾಡ್ಕೊಂಡಿದ್ವಿ ಆ ಎಲ್ಲ ಫೋಟೋಸ್ಗಳು ಕೂಡ ನಮಗೆ ಇಲ್ಲಿ ಡೈರೆಕ್ಟಾಗಿ ಶೋ ಮಾಡಿದೆ. ಆದಮೇಲೆ ನಾವು ಕ್ಲಿಕ್ನ ಮಾಡಿ ಮತ್ತೆ ಆ ಫೋಟೋಸ್ಗಳನ್ನ ನಾವು ಓಪನ್ ಮಾಡ್ಕೊಳ್ಬೋದು. ಮತ್ತು ನೀವು ಇಲ್ಲಿ ನೋಡ್ಬೋದು, ಮತ್ತು ಸರ್ಚ್ ಬಾರ್ ಮೇಲೆ ನಾವು ಕ್ಲಿಕ್ನ ಮಾಡಿ ಇಲ್ಲಿ ವೀಡಿಯೋಸ್ ಮೇಲೆ ನಾವು ಕ್ಲಿಕ್ನ ಮಾಡಿದ್ರೆ ಇಲ್ಲೂ ಕೂಡ ಅಷ್ಟೇ, ನಮ್ಮ ವಾಟ್ಸಪ್ ಅಪ್ಲಿಕೇಶನ್ ಒಳಗಡೆ ಎಷ್ಟು ವೀಡಿಯೋಸ್ಗಳನ್ನ ನಾವು ಸೆಂಡ್ ಮಾಡಿದ್ರೆ ರಿಸೀವ್ ಮಾಡ್ಕೊಂಡಿದ್ದೆ ಆ ಎಲ್ಲ ವೀಡಿಯೋಸ್ಗಳನ್ನ ಕೂಡ ನೀವು ಇಲ್ಲಿಂದನೇ ವಾಚ್ನ ಮಾಡ್ಬೋದು. ಮತ್ತು ಆ ವೀಡಿಯೋನ ನೀವು ಸೆಲೆಕ್ಟ್ ಮಾಡ್ಕೊಬಿಟ್ಟು ಮತ್ತೆ ಅದನ್ನು ನೀವು ಯಾರಿಗೆ ಬೇಕಾದ್ರೂ ಅದನ್ನು ಸೆಂಡ್ನ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಹಾಗೆ ನಾವು ಮತ್ತೆ ಇಲ್ಲಿ ಸರ್ಚ್ ಬಾರ್ ಮೇಲೆ ನಾವು ಕ್ಲಿಕ್ನ ಮಾಡೋ ಲಿಂಕ್ಸ್ ಅಂತ ಏನಿದೆ ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡೋಣ. ಇಲ್ಲೂ ಕೂಡ ಅಷ್ಟೇ ಫ್ರೆಂಡ್ಸ್, ನಮಗೆ ವಾಟ್ಸಪ್ಪಲ್ಲಿ ಬಂದಿರುವಂಥ ಯಾವುದೇ ಒಂದು ಲಿಂಕ್ಸ್ ಆಗಿರ್ಬೋದು ಅಥವಾ ನಾವು ಶೇರ್ ಮಾಡಿರುವಂಥ ಒಂದು ಲಿಂಕ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಮಗೆ ಇಲ್ಲಿ ಶೋ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್, ನಾವು ಯಾವ್ದಾದ್ರು ಲಿಂಕ್ನ ನಾವು ರಿಸೀವ್ ಮಾಡ್ಕೊಂಡಿರ್ತೀವಿ ಅಂತ ಅನ್ಕೋಣ ಅಥವಾ ಯಾವ್ದಾದ್ರು ಫೋಟೋನ ರಿಸೀವ್ ಮಾಡ್ಕೊಂಡಿರ್ತೀವಿ, ಆ ಫೋಟೋಸ್ ಎಲ್ಲಿದೆ ಅಂತ ನಾವು ಅದನ್ನು ಹುಡುಕುವಂಥ ಒಂದು ಅವಶ್ಯಕತೆ ನಮಗೆ ಖಂಡಿತ ಇರೋದಿಲ್ಲ. ತುಂಬಾ ಸಿಂಪಲ್ ಆಗಿ ಇಲ್ಲಿ ಸರ್ಚ್ ಬಾರ್ ಮೇಲೆ ನಾವು ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ನಮಗೆ ಫೋಟೋಸ್ ಬೇಕಾಗಿರೋ ಫೋಟೋಸ್ ಮೇಲೆ ಕ್ಲಿಕ್ನ ಮಾಡಬೇಕು ಅಥವಾ ವೀಡಿಯೋಸ್ ಬೇಕಾಗಿರೋ ವೀಡಿಯೋಸ್ ಮೇಲೆ ನಾವು ಕ್ಲಿಕ್ನ ಮಾಡಿದ್ರೆ ಸಾಕು, ಆ ವೀಡಿಯೋಸ್ಗಳನ್ನಾಗಿರುವ ಅಥವಾ ಆ ಫೋಟೋಸ್ಗಳನ್ನಾಗಿರ್ಬೋದು ಇಲ್ಲಿಂದನೇ ನಾವು ಆಕ್ಸೆಸ್ನ ಮಾಡ್ಕೊಳ್ಬೋದು. ಹಾಗೆಯೇ ನೀವು ನೋಡೋದು ಗಿಫ್ಟ್ಸ್ ಅಂತ ಕಾಣಿಸ್ತದೆ, ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಯಾವ್ದಾದ್ರು ಗಿಫ್ಟ್ಸ್ಗಳು ಬಂದಿದ್ರೆ ಅಥವಾ ನಾವು ಸೆಂಡ್ ಮಾಡಿದ್ರೆ ಅದನ್ನು ಕೂಡ ನಾವು ಇಲ್ಲಿ ನೋಡ್ಕೊಳ್ಬೋದು. ಮತ್ತು ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಮಗೆ ಆಡಿಯೋ ಅಂತ ಕಾಣಿಸ್ತದೆ. ಆಡಿಯೋದ ಮೇಲೆ ನಾವು ಕ್ಲಿಕ್ನ ಮಾಡಿದ್ರೆ ನಮ್ಮ ಮೊಬೈಲ್ಸ್ಗಳಲ್ಲಿ ಅಂದರೆ ನಮ್ಮ ವಾಟ್ಸಪ್ನ ಅಪ್ಲಿಕೇಶನ್ ಒಳಗಡೆ ಯಾವ್ದಾದ್ರು ಆಡಿಯೋಸ್ಗಳನ್ನ ಏನಾದರೂ ನಾವು ರಿಸೀವ್ನ ಮಾಡ್ಕೊಂಡಿದ್ರೆ ಅಥವಾ ನಾವು ಆಡಿಯೋಸ್ಗಳನ್ನ ಯಾರಿಗಾದರೂ ಸೆಂಡ್ ಮಾಡಿದ್ರೆ ಆ ಎಲ್ಲ ಆಡಿಯೋಸ್ಗಳು ಕೂಡ ನಮಗೆ ಅಲ್ಲಿ ಇರುತ್ತೆ. ಮತ್ತು ಇಲ್ಲಿ ಡಾಕ್ಯುಮೆಂಟ್ಸ್ ಅಂತ ಏನಿದೆ ಆ ಡಾಕ್ಯುಮೆಂಟ್ಸ್ ಮೇಲೆ ನಾವು ಕ್ಲಿಕ್ನ ಮಾಡಿದ್ರೆ ಸೇಮ್ ಫ್ರೆಂಡ್ಸ್ ಇದೇ ರೀತಿಯಾಗಿ ನಮಗೆ ಡಾಕ್ಯುಮೆಂಟ್ಸ್ನು ಕೂಡ ನಾವು ಅಂದರೆ ರಿಸೀವ್ ಮಾಡ್ಕೊಂಡಂಥ ಒಂದು ಡಾಕ್ಯುಮೆಂಟ್ಸ್ ಆಗಿರುತ್ತೆ, ನಾವು ಸೆಂಡ್ ಮಾಡಿರುವಂಥ ಒಂದು ಡಾಕ್ಯುಮೆಂಟ್ಸ್ ಆಗಿರ್ಬೋದು ತುಂಬಾ ಈಸಿಯಾಗಿ ನಾವು ಇಲ್ಲಿಂದ ಆಕ್ಸೆಸ್ನ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇದ್ರ ಮೇಲೆ ನಾವು ಕ್ಲಿಕ್ನ ಮಾಡಿ ಆ ಒಂದು ಡಾಕ್ಯುಮೆಂಟ್ಸ್ನ ನಾವು ಡೈರೆಕ್ಟಾಗಿ ಇಲ್ಲಿಂದನೇ ಓಪನ್ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಹಾಗಾದ್ರೆ ನೋಡಿದ್ರೆ ಈ ಒಂದು ಸಿಂಪಲ್ ಅಪ್ಡೇಟ್ ಆಗಿದ್ರು ಕೂಡ ತುಂಬಾ ಯೂಸ್ಫುಲ್ ಆಗಿರುವಂಥ ಒಂದು ಬೆಸ್ಟ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು. ಸೊ ಈ ಅಪ್ಡೇಟ್ಸ್ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ಮತ್ತು ಹಾಗೆಯೇ ಫ್ರೆಂಡ್ಸ್, ಈ ಮತ್ತು ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮರೆಯದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದೇ ರೀತಿಯ ಲೇಟೆಸ್ಟ್ ವೀಡಿಯೋಸ್ಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನು ಕೂಡ ಪ್ರೆಸ್ ಮಾಡಿ. ಸೊ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಇಲ್ಲೋ, ಟೇಕ್ ಕೇರ್, ಬಾಯ್ ಬಾಯ್.